ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರಾ ಗೌಡ A1 ಆರೋಪಿಯಾಗಿ ಜೈಲು ಸೇರಿದ್ದಾರೆ. ಮಹಜರು ವೇಳೆ ಪವಿತ್ರಾ ಗೌಡ ಮೇಕಪ್ ಮಾಡಿಕೊಂಡ ವಿಚಾರ ಸಾಕಷ್ಟು ಚರ್ಚೆಯಾಯಿತು. ನಟಿಗರು ಕಸ್ಟಡಿಯಲ್ಲಿದ್ದ ಪವಿತ್ರಾಗೆ ಲಿಪ್ಸ್ಟಿಕ್ ಹೇಗೆ ಸಿಕ್ತು ಅಂತ ಪ್ರಶ್ನೆ ಮಾಡ್ತಿದ್ರು. ಇನ್ನು ಹಿರಿಯ ಅಧಿಕಾರಿಗಳು ಪವಿತ್ರಾ ಗೌಡಗೆ ಮೇಕಪ್ ಮಾಡೋಕೆ ಯಾಕೆ ಬಿಟ್ಟಿದ್ದೀರಿ ಎಂದು ಕಾರಣ ಕೇಳಿ PSIಗೆ ನೋಟಿಸ್ ನೀಡಿದ್ರು. ಹಿರಿಯ ಅಧಿಕಾರಿಗಳ ನೋಟಿಸ್ಗೆ ಉತ್ತರ ನೀಡಿರುವ PSI ವಾಶ್ರೂಮ್ಗೆ ಹೋಗಿದ್ದ ವೇಳೆ ಪವಿತ್ರಾ ಗೌಡ ಮೇಕಪ್ ಮಾಡಿಕೊಂಡಿದ್ದಾರೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ಪೊಲೀಸ್ ವ್ಯಾನ್ ಇಳಿದ ಪವಿತ್ರಾ ಮುಖದಲ್ಲಿ ಯಾವುದೇ ಮೇಕಪ್ ಇಲ್ಲ. ಅದೇ ಮಹಜರು ಮುಗಿಸಿ ಹೊರಬಂದ ಪವಿತ್ರಾ ಮುಖ ಮೇಕಪ್ನಿಂದ ಲಕಲಕ ಹೊಳೆಯುತ್ತಿತ್ತು. ವಾಶ್ರೂಮ್ ನೆಪ ಮಾಡಿಕೊಂಡು ಮೇಕಪ್ ಮಾಡಿಕೊಂಡಿದ್ಲು ಈ ಸುಂದರಿ. ಕೊಲೆ ಕೇಸ್ನಲ್ಲಿ ಒಳಗಿರೋ ಈಕೆಯ ಈ ಮೇಕಪ್ ಮನಸ್ಥಿತಿ ಹಲವರನ್ನ ಅಚ್ಚರಿಗೊಳಿಸಿತ್ತು. ಮಾತ್ರವಲ್ಲ, ಕಿಂಚಿತ್ತೂ ಕಾನೂನಿನ ಬಗ್ಗೆ ಭಯವೇ ಇಲ್ವಾ, ಪಾಪ ಪ್ರಜ್ಞೆಯೇ ಇಲ್ವಾ ಅಂತ ಸೋಷಿಯಲ್ ಮೀಡಿಯಾ ಜಗತ್ತು ಹೀಗೆಳೆದಿತ್ತು. ಸದ್ಯ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲು ಸೇರಿರೋ ಈ ಸುಂದರಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ನಮ್ಮ ಮನೆಯವರು ನೋಡೋಕೆ ಬಂದಿಲ್ಲ ಅಂತ ದಿನಕ್ಕೊಂದು ಕ್ಷಣಕ್ಕೊಂದು ರಾಗ ಹಾಡ್ತಿದ್ದಾಳಂತೆ. ಇದೆಲ್ಲದರ ಮಧ್ಯೆ ಮೇಕಪ್ ಐಟಮ್ ಸಿಕ್ಕಿಲ್ಲ ಅಂತ ದವಲತ್ತು ತೋರಿಸಿದ್ರೂ ಅಚ್ಚರಿ ಪಡಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.